ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪಂಡಿತ್ ಕೃಷ್ಣಮೂರ್ತಿ ಗುರುಜಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಪುರುಷ ವಶೀಕರಣ ಅತ್ತೆ ಸೊಸೆ ಕಾಟ ಹಣಕಾಸಿನ ಸಮಸ್ಯೆ ಆರೋಗ್ಯದಲ್ಲಿ ತೊಂದರೆ ಉದ್ಯೋಗ ಹಣಕಾಸಿನ ಸಮಸ್ಯೆ ಗುಪ್ತ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಕ್ಷಣ ಕರೆ ಮಾಡಿ ಅಪಾಯದಲ್ಲಿದ್ದ ವೇದಾಂತ್ನನ್ನ ನೋಡದೆ ಪರದಾಡುತ್ತಿದ್ದ ಅಮೂಲ್ಯಗೆ ವೇದಾಂತ್ ಬಿಟ್ಟ ಕೊನೆಗೂ ಕಿಶನ್ ಕೈಯಿಂದ ವೇದಾಂತ್ನನ್ನು ಬಚಾವ್ ಮಾಡುತ್ತಾಳೆ ಅಮೂಲ್ಯ ಹೌದು ಅಂತೂ ಇಂತೂ ವೇದಾಂತ್ನನ್ನು ಮನೆಗೆ ಕರೆದುಕೊಂಡು ಬರುವಲ್ಲಿ ಗೆದ್ದೆ ಬಿಟ್ಟಳು ಅಮೂಲ್ಯ ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವು ಕೂಡ ಗಟ್ಟಿಮೇಳ ಧಾರಾವಾಹಿಯನ್ನು ಪ್ರತಿದಿನ ಮಿಸ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಮೂಲ್ಯ ವೇದಾಂತ್ಗೆ ಕ್ಷಮಿಸು ಅಂತ ಹೇಳಿ ವೇದಾಂತ್ಗೆ ಶೂಟ್ ಮಾಡ್ತಾಳೆ ಹಾಗಂತ ಅನ್ಕೊಂಡಿದ್ದೀರಾ ಅಮೂಲ್ಯ ಶೂಟ್ ಮಾಡಿದ್ದೇನು ನಿಜ ಆದರೆ ವೇದಾಂತ್ಗಲ್ಲ ಬದಲಿಗೆ ಅವನಿಗೆ ಕಟ್ಟಿದ್ದ ಹಗ್ಗಕ್ಕೆ ವೇದಾಂತ್ ಮತ್ತು ವಿಕ್ಕಿ ಇಬ್ಬರು ಹಗ್ಗವನ್ನ ಕಳಚಿಕೊಂಡು ಕಿಶನ್ಗೆ ಹೊಡೆಯುತ್ತಾರೆ ವಿಕ್ಕಿ ಕಿಶನ್ನ ಜೈಲಿಗೆ ಕರೆದುಕೊಂಡು ಹೋಗ್ತಾನೆ ವೇದಾಂತ್ ಮತ್ತು ಅಮೂಲ್ಯ ಕಾರ್ನಲ್ಲಿ ಮನೆಗೆ ಹೊರಡಬೇಕಾದರೆ ಅಮೂಲ್ಯ ವೇದಾಂತ್ಗೆ ಏನೂ ಆಗಿಲ್ವಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾಳೆ ಆಗ ವೇದಾಂತ್ ತನ್ನ ಮನಸ್ಸಿನಲ್ಲಿ ನಾನು ಇನ್ನೂ ಪ್ರಪೋಸ್ ಮಾಡಿ ಐ ಲವ್ ಯು ಅಂತ ಹೇಳೇ ಇಲ್ಲ ಆಗ್ಲೇ ನನ್ನ ಹೆಂಡತಿ ಥರ ಆಡ್ತಾಳೆ ಅಂತ ಅನ್ಕೊಳ್ತಾನೆ ನಂತರ ವೇದಾಂತ್ ಅಮೂಲ್ಯಾಳನ್ನ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರೆಯುತ್ತಾನೆ ಆಗ ಇಬ್ಬರು ದೇವಸ್ಥಾನಕ್ಕೆ ಹೋಗುತ್ತಾರೆ ಆಗ ವೇದಾಂತ್ ದೇವಸ್ಥಾನದ ಆಚೆ ನಿಂತುಕೊಂಡೆ ಥ್ಯಾಂಕ್ ಯು ದೇವರೇ ಅಂತ ಹೇಳ್ತಾನೆ ಆಗ ಅಮೂಲ್ಯ ದೇವರು ಇರೋದು ಒಳಗೆ ಅಲ್ಲಿ ಬಂದು ಎಲ್ಲ ಕೇಳ್ಕೊ ಅಂತ ಹೇಳಿ ಒಳಗಡೆ ಕರೆದುಕೊಂಡು ಹೋಗಿ ದೇವರ ಮುಂದೆ ನಿಲ್ಲಿಸಿ ಈಗ ಬೇಡ್ಕೊ ಅಂತ ಹೇಳ್ತಾಳೆ ನಂತರ ವಿಕ್ಕಿ ಧ್ರುವನನ್ನು ಮನೆಗೆ ತಂದು ಬಿಡ್ತಾನೆ ಅವನಿಗೆ ಪೆಟ್ಟಾಗಿರತ್ತೆ ಜಾಸ್ತಿ ನೋವಾ ಎಂದು ವಿಕ್ಕಿ ಧ್ರುವನನ್ನು ಕೇಳಿದಾಗ ನಮ್ಮ ಅಣ್ಣ ಹುಷಾರಾಗಿ ಬಂದಿರೋದು ನನಗೆ ಅಷ್ಟೇ ಸಾಕಾಗಿದೆ ನನಗೆ ಇನ್ನೇನು ಗೊತ್ತಾಗ್ತಾ ಇಲ್ಲ ಅಂತ ಧ್ರುವ ಹೇಳ್ತಾನೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ವೇದಾಂತನ ಪ್ರೀತಿಯನ್ನು ಅಮೂಲ್ಯಾಗೆ ಆದಷ್ಟು ಬೇಗ ಹೇಳಿಕೊಳ್ಳಲಿ ಅಂತ ನೀವು ಕೂಡ ಅನ್ನೋದಾದರೆ ಎಸ್ ಎಂದು ಕಾಮೆಂಟ್ ಮಾಡಿ ಮತ್ತು ಗಟ್ಟಿಮೇಳ ಡೈಲಿ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ